ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ. ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು. ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡಾ ಇದು ಮಾಡಕ್ಕೆ. ನಾಳೆ ಬಂದು ಡಿ ಸಿ ಆಫೀಸ್ ಹತ್ರ ಮಾಡಬಹುದು, ಹಂಗೆಲ್ಲ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅದಕ್ಕೆ ಅವರು ಜಿಲ್ಲಾಡಳಿತ ಕ್ರಮ ತಗೊಂಡಿದ್ದಾರೆ. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು? ವಾಟ್ ಡಸ್ ಇಟ್? ಯಾತಕ್ಕೆ ಮಾಡ್ತಾ ಇದಾರೆ? ಯಾಕ್ರಿ ಮಾಡ್ತಾ ಇದಾರೆ ಅವರು? ನೋ, ಮೈ ಪಾಯಿಂಟ್ ಈಸ್ ವೈ ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಪೀಪಲ್, ವಾಟ್ ಫಾರ್? ಲೆಟ್ ಮಿ ನೋ ವಾಟ್ ಫಾರ್ ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಪೀಪಲ್, ವೈ ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಪೀಪಲ್. ಸಿ, ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದೆ. ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಸಿ, ಅವರು ನಮ್ದೇನು ತಕರಾರಿಲ್ಲ. ಅವ್ರು ಯಾವ್ದು ಪಂಚಾಯತಿ ಅವರು ಏನ್ ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು? ಅವ್ರಿಗೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಹನುಮ ಧ್ವಜ ವಿರೋಧಿ ಅಂತೆಲ್ಲ ಅವ್ರಿಗೆ ಬೇರೆ ಇನ್ನೇನು ಇಲ್ವಲ್ಲ ನನ್ನ ಮೇಲೆ ಹೇಳಕ್ಕೆ. ಅದಕ್ಕೆ ಹಿಂದೂ ವಿರೋಧಿ ಏನದು? ನಾನು ಐ ಎಮ್ ಎ ಹಿಂದೂ, ಬಟ್ ಐ ಲವ್ ಆಲ್ ಪೀಪಲ್. ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್. ಗೊತ್ತಾಯ್ತಾ? ಎಲ್ಲ ಪ್ರಜಾ ಸೆಕ್ಯುಲರಿಸಂ ಅಂದ್ರೆ ಏನು? ಏನಂದ್ರೆ ಸೆಕ್ಯುಲರಿಸಂ ಅಂದ್ರೆ ಏನು? ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ? ಸಹಬಾಳ್ವೆ ಸಹಿಷ್ಣುತೆ, ಸಹಬಾಳ್ವೆ ಸಹಿಷ್ಣುತೆ, ಅದರ ನಂಬಿಕೆ ಇಟ್ಕೊಂಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.